ಬೆಳಗಾವಿ ನಗರದ ಸದಾಶಿವ ಪ್ರದೇಶದಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಸೇವಾ ಪಾಕ್ಷಿಕದ ಅಡಿಯಲ್ಲಿ ಕಟ್ಟಡ ಹಾಗೂ ಇತರೆ ನೋಂದಾಯಿತ ಕಾರ್ಮಿಕರಿಗೆ ಕಿಟ್ಗಳನ್ನು ವಿತರಣೆ ಮಾಡಲಾಗಿದೆ। ಈ ಅಸಂಘಟಿತ ಕಾರ್ಮಿಕರಿಗೆ ಸೆಂಟ್ರಿಂಗ್ ಕಿಟ್, ಗೌಂಡಿ ಕಿಟ್ ಹಾಗೂ ಇತರೆ ಕಾರ್ಮಿಕರಿಗೆ ಅವಶ್ಯಕ ಇರುವಂತಹ ಕಿಟ್ಗಳನ್ನು ಸೇವಾ ಪಾಕ್ಷಿಕದ ಅಡಿಯಲ್ಲಿ ಕಾರ್ಮಿಕ ಸಚಿವರ ಸಹಯೋಗದಲ್ಲಿ ಬೆಳಗಾವಿ ಉತ್ತರ ವಿಭಾಗದ ಶಾಸಕ ಅನಿಲ್ ಬೆನಕೆಯವರ ನೇತೃತ್ವದಲ್ಲಿ ಉತ್ತರ ಮತಕ್ಷೇತ್ರದ ಎಲ್ಲ ಕಾರ್ಮಿಕರಿಗೂ ಕಿಟ್ಗಳ ವಿತರಣೆಯನ್ನು ಮಾಡಲಾಗಿದೆ। ಈ ವೇಳೆ ವಾಹಿನಿಯೊಂದಿಗೆ ಬೆಳಗಾವಿ ಮಹಾನಗರದ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಮಂಜುನಾಥ ಪಮ್ಮಾರ್ ಮಾತನಾಡಿದ್ದು, ಸುಮಾರು 2000 ಜನರಿಗೆ ಕಿಟ್ ವಿತರಿಸುವ ಗುರಿ ಹೊಂದಿದ್ದು ಅಕ್ಟೋಬರ್ 2ನೇ ತಾರೀಕಿನವರೆಗೂ ಕೂಡ ಕಾರ್ಮಿಕ ಕಾರ್ಡ್ ತಂದವರಿಗೆ ಕಿಟ್ಗಳನ್ನು ವಿತರಿಸುತ್ತೇವೆ ಎಂದರು। ಸ್ವಚ್ಛತಾ ಕಾರ್ಯ, ರಕ್ತದಾನ, ಸಸಿ ನೆಡುವುದು, ಆರೋಗ್ಯ ಶಿಬಿರ, ನದಿ ಸರೋವರ ಕೆರೆಗಳ ಸ್ವಚ್ಛತಾ ಕಾರ್ಯ, ಅನ್ನದಾನ, ಕ್ರೀಡಾಕೂಟ, ಹೀಗೆ ಸೇವಾ ಪಾಕ್ಷಿಕ ಅಭಿಯಾನದ ಅಡಿಯಲ್ಲಿ ವಿವಿಧ ಕೆಲಸ ಕಾರ್ಯಗಳು ನಡೆಯುತ್ತಲೇ ಇವೆ ಎಂದರು। ಇನ್ನು ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂತಹ ಪ್ರಸಾದ್ ದೇವರಮನೆ ಮಾತನಾಡಿದ್ದು, ಕಾರ್ಮಿಕರ ಹಿತದೃಷ್ಟಿಯಿಂದ ಈ ಕಾರ್ಯಕ್ರಮ ನಡೆಯುತ್ತಿದ್ದು ಅಷ್ಟೇ ಅಲ್ಲದೆ ಎಲ್ಲ ಭಾರತೀಯರಿಗೂ ಕೂಡ ಭಾರತ ಮಾತೆ ಹೀಗೆ ಶಕ್ತಿ ನೀಡಲಿ, ಅವರೊಂದಿಗೆ ಪ್ರಧಾನಿ ಮೋದಿಯವರಿಗೆ ಮತ್ತಷ್ಟು ಬಲ ತುಂಬಿ ದೇಶ ಸೇವೆ, ನಾಡು ಸೇವೆ, ಜನರ ಸೇವೆ ಮಾಡುವ ಶಕ್ತಿ ನೀಡಲಿ ಅಂತ ಪರಮಾತ್ಮನ ಬಳಿ ಕೇಳಿಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ। ಕಾರ್ಮಿಕರಿಗೆ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದೀವಿ। ಕಾರ್ಮಿಕರಿಗೆ ಅಂದ್ರೆ ವಿಶೇಷವಾಗಿ ಅಸಂಘಟಿತ ಕಾರ್ಮಿಕರಿಗೆ ಸೆಂಟ್ರಿಂಗ್ ಅದ್ದು ಕಿಟ್ ಆಗಿರ್ಬೋದು, ಗೌಂಡಿಗಳದ್ದು ಕಿಟ್ ಆಗಿರ್ಬೋದು, ಅಸಂಘಟಿತ ಕಾರ್ಮಿಕರಿಗೆ ಬೇಕಾದಂತಹ ಕೆಲಸ ಕಾರ್ಯಕ್ಕೆ ಬೇಕಾದಂತಹ ಎಲ್ಲ ಕಿಟ್ಟನ್ನ ನಮ್ದು ಸೇವಾ ಪ್ರಾಕ್ಷಿಕ ಅಡಿಯಲ್ಲಿ ಮನೆ ಕಾರ್ಮಿಕ ಸಚಿವರಾದ ಶಿವರಾಮ್ ಹೆಬ್ಬಾರ್ ಅವರ ಸಹಯೋಗದಲ್ಲಿ ಬೆಳಗಾವಿ ಉತ್ತರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಅನಿಲ್ ಬೆನಕೆ ಅವರ ನೇತೃತ್ವದಲ್ಲಿ ನಾವು ನಮ್ಮ ಬೆಳಗಾವಿ ಉತ್ತರ ಮತ್ತು ಕ್ಷೇತ್ರದ ಎಲ್ಲ ಕಾರ್ಮಿಕರಿಗೂ ನಾನು ಸೇವಾ ಪಾಕ್ಷಿಕ ಅಡಿಯಲ್ಲಿ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದೀವಿ ಸರ್। ಸುಮಾರು 2500-3000 ಜನ ಇವತ್ತಿಂದ ಇದನ್ನಿದೆ, ಅದಲ್ಲದೆ ಇವತ್ತ ಬಿಟ್ಟು ಮತ್ತೆ ಯಾರು ಲೇಬರ್ ಕಾರ್ಡ್ ತಂದು ತೋರಿಸಿದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ತ್ರೂ ನಾವು ಅಪ್ರೋಚ್ ಆಗಿ ಅವರಿಗೆ ಮುಟ್ಟಿಸುವಂತಹ ಕಾರ್ಯವನ್ನು ನಾವು ಸತತವಾಗಿ 2ನೇ ತಾರೀಕು ಮಾಡ್ತೀವಿ। ಹೌದು, ಕಾರ್ಮಿಕ ಇಲಾಖೆಯ ಸಹಯೋಗದ ಅಡಿಯಲ್ಲಿ ನಮ್ಮ ನರೇಂದ್ರ ಮೋದಿಯವರ ಒಂದು ಸೇವಾ ಪ್ರಾಕ್ಷಿಕ ಅಂತೇಳಿ ನಾವು ಇದನ್ನಿಟ್ಟಿರ್ಲಾರಿ ಆ ಈ ಒಂದು ಇದಕ್ಕೆ ಅಕ್ಟೋಬರ್ 2ರವರೆಗೂ ನಿರಂತರವಾಗಿ ವಿತರಣೆ ಮಾಡ್ತಾ ಇದ್ವಿ। ನಾವು ಕಿಟ್ಟನ್ನು ವಿತರಣೆ ಮಾಡುವಂಥದ್ದು ನಿನ್ನೆ ಸರೋವರ ಆಗಲಿ, ನದಿ ಆಗಲಿ, ಕೆರೆಯನ್ನು ಸ್ವಚ್ಛತೆ ಮಾಡುವುದಾಗಲಿ ಮಾಡಿದ್ದೀವಿ। ಅದೇ ರೀತಿ ಅದಕ್ಕಿಂತ ಮುಂಚಿನ ದಿವಸ ನಾವು ಸ್ವಚ್ಛ ಯಾವ ಗಲ್ಲಿ ಆಗಲಿ ಅದನ್ನು ಸ್ವಚ್ಛ ಮಾಡಿದ್ದೀವಿ, ಶಶಿಗಳನ್ನು ನೆಟ್ಟಿದ್ದೀವಿ। ಮಂಜುನಾಥ್ ಧನಸಿಂಗ್ ಪಮ್ಮಾರ್ ಅಂತೇಳಿ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಬೆಳಗಾವಿ ಮಹಾನಗರ ಜಿಲ್ಲೆ। ಹಿಂಗೆ ತಾಯಿ ಭಾರತಿ ಹಿಂಗೆ ನಮ್ಗೆಲ್ಲರಿಗೂ ಶಕ್ತಿ ಕೊಡಲಿ, ನರೇಂದ್ರ ಮೋದಿ ಅವರಿಗೆ ಮತ್ತಷ್ಟು ಬಲ ತುಂಬಿ ಹಿಂಗೆ ದೇಶ ಸೇವೆ, ನಾಡು ಸೇವೆ ಹಾಗೂ ನಮ್ಮ ಜನರ ಸೇವೆಯನ್ನು ಮಾಡಿಕೊಳ್ಳುತ್ತಾ ಹೋಗಿ ಅಂತ ಆ ಪರಮಾತ್ಮದಲ್ಲಿ ಕೇಳ್ಕೊಳ್ಳುತ್ತೇನೆ। ಬಿಜೆಪಿ ಮಹಾನಗರ ಘಟಕದಿಂದ ಇವತ್ತು ಮಠದಲ್ಲಿ ದಂತ ಚಿಕಿತ್ಸಾ ಶಿಬಿರ ಅದರಲ್ಲಿ ಯಾರು ಭಾಗವಹಿಸಿದ್ರು? ಅದರಲ್ಲಿ ಮಾನ್ಯ ಶಾಸಕರಾದ ನಮ್ಮ ಅನಿಲ್ ಬೆನಕೆ ಹಾಗೂ ಆ ವಾರ್ಡ್ ನಂಬರ್ 6 ಕಾರ್ಪೊರೇಟರ್ ಆದ ಸಂತೋಷ್ ಪೆಡ್ನೇಕರ್ ಅವರು ಹಾಗೂ ಮಾನ್ಯ ಶ್ರೀಮತಿ ಸುರೇಶ್ ಮಂಗಳ ಸುರೇಶ್ ಅಂಗಡಿ ಮೇಡಮ್ ಅವರು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು। ಇನ್ನು ಈ ಕಾರ್ಯಕ್ರಮದಲ್ಲಿ ಸಂಸದೆ ಮಂಗಳ ಅಂಗಡಿ, ಶಾಸಕ ಅನಿಲ್ ಬೆನಕೆ, ಬಿಜೆಪಿ ಪಕ್ಷದ ಪದಾಧಿಕಾರಿಗಳು, ನೂರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು। ಬ್ಯೂರೋ ರಿಪೋರ್ಟ್, ಪ್ರಕಾಶ್ ಕೂರಗುಂದ, ಭಾರತ ವೈಭವ ನ್ಯೂಸ್, ಬೆಳಗಾವಿ। Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.